ಹೇ ಗಾಯ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ನಾನು ನಿಮ್ಮ ಸಾಗರ್ ನೀವು ನೋಡ್ತಿದ್ದೀರಾ ಸಾಗರ್ ಸ್ಟೋರೀಸ್ ಡೇ ಟೂ ವರ್ಲ್ಡ್ ಕಪ್ ಅನಾಲಿಸಿಸ್ಗೆ ಎಲ್ಲರಿಗೂ ಸ್ವಾಗತ ಡೇ ಟೂ ಆಕ್ಚುಲಿ ನಾಲ್ಕು ಮ್ಯಾಚ್ ಆಗಿದೆ ಅದರಲ್ಲಿ ಎರಡು ವಾರ್ಮ್ ಅಪ್ ಮ್ಯಾಚು ಮತ್ತೆ ಇನ್ನೆರಡು ಗೊತ್ತಿರೋದೆ ನಾರ್ಮಲ್ ಗ್ರೂಪ್ ಸ್ಟೇಜ್ ಮ್ಯಾಚು ಗ್ರೂಪ್ ಸ್ಟೇಜ್ ಮ್ಯಾಚಲ್ಲಿ ಒಂದಂತೂ ಆಘಾತ ಅಂತ ಹೇಳ್ಬೋದು ನಿನ್ನೆ ಒಂದು ಆಘಾತ ಕೊಟ್ಟಿದ್ರು ಶ್ರೀಲಂಕಾಗೆ ಸ್ಕಾಟ್ಲ್ಯಾಂಡ್ ಅವರು ಇವತ್ತು ಆಘಾತ ಕೊಟ್ಟಿದ್ರೆ ವೆಸ್ಟ್ ಇಂಡೀಸ್ ಅವ್ರಿಗೆ ನಮೀಬಿಯಾ ಮತ್ತೆ ಸ್ಕಾಟ್ಲ್ಯಾಂಡು ಒಂಥರ ಟಾಪ್ ಪೊಸಿಷನಲ್ಲಿ ಇದ್ದಾರೆ ಗ್ರೂಪ್ ಎ ಗ್ರೂಪ್ ಇಲ್ಲಿ ಅಂತ ಹೇಳ್ಬೋದು ನಿನ್ನೆ ಗ್ರೂಪ್ ಎ ಟಾಪರ್ಸ್ ಆದರು ನಮೀಬಿಯಾದವರು ಅದ್ರ ಜೊತೆ ನೆದರ್ಲ್ಯಾಂಡ್ಸ್ ಅವರು ಗೆದ್ರು ಅದೇನು ಹ್ಯೂಜ್ ಮಾರ್ಜಿನ್ ಅಲ್ಲ ಬಟ್ ಆದರೂ ಯು ಎ ಇ ಮೇಲೆ ನೆದರ್ಲ್ಯಾಂಡ್ಸ್ ಅವರು ಗೆದ್ದು ಇವಾಗ ಸೆಕೆಂಡ್ ಪೊಸಿಷನಲ್ಲಿ ಇದ್ದಾರೆ ಸದ್ಯದ ಮಟ್ಟಿಗೆ ಮಾತ್ರ ಕಂಬ್ಯಾಕ್ ಮಾಡ್ಬೋದು ಇನ್ನು ಶ್ರೀಲಂಕಾ ಕಂಬ್ಯಾಕ್ ಮಾಡ್ಬೋದು ಜೊತೆಗೆ ವೆಸ್ಟ್ ಇಂಡೀಸ್ ಅವರು ಕೂಡ ಕಂಬ್ಯಾಕ್ ಮಾಡ್ಬೋದು ಬಟ್ ಆದ್ರೂ ಕೂಡ ಇವತ್ತು ವೆಸ್ಟ್ ಇಂಡೀಸ್ ಅವ್ರ ಮೇಲೆ 40+ ರನ್ಸ್ ಇಂದ ಗೆದ್ದಿರೋದು ಒಂಥರ ಟಿ ಟ್ವೆಂಟಿ ಕ್ರಿಕೆಟ್ ಅಲ್ಲಿ 40+ ರನ್ಸ್ ಇಂದ ಗೆಲ್ಲೋದು ಅಂತ ಅಂದ್ರೆ ಇದೊಂಥರ ಹ್ಯೂಜ್ ಮಾರ್ಜಿನ್ ಗುರು ಅದು ಸ್ಕಾಟ್ಲೆಂಡ್ ಗೆದ್ದಿದೆ ಅಂತ ಅಂದ್ರೆ ವೆಸ್ಟ್ ಇಂಡೀಸ್ ಮೇಲೆ ವೆಸ್ಟ್ ಇಂಡೀಸ್ ಒಂಥರ ಟಫ್ ಸೈಡ್ ತರ ಕಾಣಿಸಿತ್ತು ಆಕ್ಚುಲಿ ಈ ಸಲ ಸೊ ಅವ್ರ ಮೇಲೆ ಗೆದ್ದಿದ್ದಾರೆ ಅಂತ ಅಂದ್ರೆ ಟಕ್ಕರ್ ಕೊಟ್ಟೆ ಕೊಡಿದ್ರೆ ಸ್ಪಿನ್ ಅಟ್ಯಾಕಿಗೆ ಡಿಸಾಸ್ಟರ್ ಗುರು ವೆಸ್ಟ್ ಇಂಡೀಸ್ ಬ್ಯಾಟಿಂಗ್ ಅಟ್ಯಾಕು ಏನೋ ಸ್ಟಾರ್ಟಿಂಗ್ ಅಲ್ಲಿ ಒಂದ್ ಸ್ವಲ್ಪ ಪವರ್ ಪ್ಲೇ ಗುದ್ಬಿಟ್ರೆ ಅಷ್ಟೇ ಅದಾದ್ಮೇಲೆ ಮಿಡ್ಲ್ ಆರ್ಡರ್ ಅಂತೂ ತೋ ಪಡ್ಕೊಂಡು ಹೋಯ್ತು ವೆಸ್ಟ್ ಇಂಡೀಸ್ ದು ಬೌಲಿಂಗ್ ಏನೋ ಒಂದ್ ರೇಂಜಿಗೆ ಮಾಡ್ತಾರಷ್ಟೇ ಅಂದ್ರೆ ಸ್ಕಾಟ್ಲೆಂಡ್ ಬಗ್ಗೆ ಎಲ್ಲ ಮಾತಾಡಿದ್ದು ವೆಸ್ಟ್ ಇಂಡೀಸ್ ಬಗ್ಗೆ ಹೇಳ್ತಾ ಇರೋದು ಒಂಥರ ಕಂಪ್ಲೀಟ್ಲಿ ಡಿಫ್ರೆಂಟ್ ಸೈಡ್ ತರ ಕಾಣಿಸ್ತಾ ಇದೆ ಗುರು ಅಂತ ಹೇಳಿದ್ದೆ ನಾನು ಈ ಸಲ ಸ್ಟಾರ್ಟಿಂಗ್ ಅಲ್ಲಿ ವೆಸ್ಟ್ ಇಂಡೀಸ್ ಅವರು ಪ್ರೆಷರ್ ಗೀಜರ್ ಎಲ್ಲ ಏನೂ ಇಲ್ಲ ಹೊಸ ಟೀಮ್ ಬಂದಿರೋದ್ರಿಂದ ಹಳೆ ಪ್ಲೇಯರ್ಸ್ಗಳೆಲ್ಲ ಯಾರು ಇಲ್ಲ ಹೊಸ ಟೀಮ್ ಬಂದಿರೋದ್ರಿಂದ ಪ್ರೆಷರ್ ಎಲ್ಲ ಹಾಕೊಂಡು ವಾಂಚ್ತಾರೆ ಚಚ್ತಾರೆ ಅದು ಇದು ಅಂತೆಲ್ಲ ಹೇಳ್ಬಿಟ್ಟಿದೆ ಸೊ ಇವಾಗ ಫಸ್ಟ್ ಮ್ಯಾಚ್ ಒಂಥರ ಡಿಸಾಸ್ಟರ್ ಆಗೋಗ್ಬಿಟ್ರು ಅದು ಸ್ಕಾಟ್ಲೆಂಡ್ ಮೇಲೆ ಸ್ಕಾಟ್ಲೆಂಡ್ನ ಕಡೆಗಣನೆ ಮಾಡೋ ಹಾಗಿಲ್ಲ ಅಥವಾ ನಮೀಬಿಯಾನ ಕಡೆಗಣನೆ ಮಾಡೋ ಹಾಗಿಲ್ಲ ಒಂಥರ ಹೊಸ ಇಂಪ್ರೂವ್ಮೆಂಟ್ ಅಂತ ಹೇಳ್ಬೋದು ಗುರು ಟಿ ಟ್ವೆಂಟಿ ಕ್ರಿಕೆಟಲ್ಲಿ ಹೊಸ ಹೊಸ ಕಂಟ್ರಿಗಳು ಬಂದ್ಬಿಟ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿರೋದ್ರಿಂದ ಹೊಸ ಹೊಸ ನೇಷನ್ಸ್ಗಳು ಸ್ವಲ್ಪ ಮೇಲ್ಗಡೆ ಬರ್ತಾ ಇದ್ದಾರೆ ಕ್ರಿಕೆಟಲ್ಲಿ ಸೊ ಇದು ನೋಡೋದಕ್ಕೆ ಖುಷಿ ಆಗುತ್ತೆ ಬರೀ ನಿಮಗೆ ವೆಸ್ಟ್ ಇಂಡೀಸ್ ಅದು ಇದು ಅಂತೆಲ್ಲ ನೋಡಿ ಸಾಕಾಗಿತ್ತು ಅಂದರೆ ಇಂಡಿಯಾನು ಕೂಡ ಬರುತ್ತೆ ಆ ಕ್ಯಾಟಗರಿಗೆ ಸೊ ಓಕೆ ಒಬ್ಬರು ಕಾಂಪಿಟೇಷನ್ ಇದ್ದಾರೆ ಅಂತಂದರೆ ಕ್ರಿಕೆಟ್ ಬೆಳೀತಿದೆ ಅಂತಲೇ ಅರ್ಥ ಸೊ ಕ್ರಿಕೆಟ್ ಬೆಳೆದಷ್ಟು ಕೂಡ ನಮಗೇನೆ ಖುಷಿ ಆಗೋದು ಫ್ಯಾನ್ಸ್ಗಳಿಗೆ ಇವಾಗ ನಡೀತಿರೋ ವರ್ಲ್ಡ್ ಕಪ್ ಹೆಂಗಿದೆ ಅಂತಂದರೆ ಗ್ರೂಪ್ ಸ್ಟೇಜು ಯಾರು ಯಾರನ್ನು ಕೂಡ ಅಂಡರ್ ಎಸ್ಟಿಮೇಟ್ ಮಾಡೋ ಹಾಗೇನೆ ಇಲ್ಲ ಸೊ ಆ ಥರ ಇದೆ ಇಲ್ಲ ಗುರು ಇವರು ಡಾಮಿನೇಟ್ ಮಾಡ್ಬಿಡ್ತಾರೆ ಹಂಗೆ ಮಾಡ್ಬಿಡ್ತಾರೆ ಹಿಂಗೆ ಮಾಡ್ಬಿಡ್ತಾರೆ ಅಂತ ಅನ್ಕೋಣ ಹಾಗೇನೆ ಇಲ್ಲ ಅದನ್ನು ಮಾಡಿ ಆಲ್ರೆಡಿ ತೋರಿಸಿದ್ರೆ ಶ್ರೀಲಂಕಾ ಮೇಲೆ ಜೊತೆಗೆ ವೆಸ್ಟ್ ಇಂಡೀಸ್ ಮೇಲೆ ಎರಡು ನಿಮಗೆ ಅಂಡರ್ ಎಸ್ಟಿಮೇಟ್ ಅಂತ ಹೇಳೋಕ್ಕಾಗೋದಿಲ್ಲ ಮೋಸ್ಟ್ ಫೇವರೇಟ್ಸ್ ಅಲ್ಲೇ ಇರುವಂಥ ಟೀಮ್ಗಳು ಗೆದ್ದಿರೋದು ಒಂಥರ ಆಶ್ಚರ್ಯ ಆಘಾತ ಅಂತ ಹೇಳ್ಬೋದು ವೆಸ್ಟ್ ಇಂಡೀಸ್ಗೆ ಮತ್ತು ಶ್ರೀಲಂಕಾಗೆ ಬಟ್ ಬೌನ್ಸ್ ಬ್ಯಾಕ್ ಆಗಬಹುದು ಎಲ್ಲ ಚಾನ್ಸಸ್ಸು ಕೂಡ ಇದೆ ವೆಸ್ಟ್ ಇಂಡೀಸ್ ಅವ್ರದ್ದೇನೋ ಗೊತ್ತಿಲ್ಲ ಒಟ್ಟು ಶ್ರೀಲಂಕಾ ಅಂತೂ ಬೌನ್ಸ್ ಬ್ಯಾಕ್ ಆಗ್ತಾರೆ ಅಂತ ನನಗೇನೋ ಸ್ಟ್ರಾಂಗ್ ಆಗಿ ಅನ್ನಿಸ್ತಾ ಇದೆ ಏಷ್ಯಾ ಕಪ್ ಥರನೇ ಕಾದ್ ನೋಡೋಣ ಏನಾಗುತ್ತೆ ಅಂತ ಇನ್ನು ವಾರ್ಮ್ ಅಪ್ ಮ್ಯಾಚಿಗೆ ಬಂತು ಅಂದರೆ ಗೊತ್ತಿರೋದೆ ನಿಮಗೆ ಇಂಡಿಯಾ ವರ್ಸಸ್ ಆಬ್ವಿಯಸ್ಲಿ ಅದ್ರದ್ದೆಲ್ಲ ಪೋಸ್ಟ್ ಮ್ಯಾಚ್ ಎಲ್ಲ ಮಾಡಿದ್ದೀನಿ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ವಾರ್ಮ್ ಅಪ್ ಮ್ಯಾಚ್ ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ ಎಲ್ಲ ಅದ್ರ ಬಗ್ಗೆ ಏನು ಮಾತಾಡೋ ಹಾಗೇನೆ ಎಲ್ಲ ಬ್ರಿಲಿಯಂಟ್ ವಿನ್ನು ಇಂಡಿಯಾಗೆ ಲಾಸ್ಟ್ವರೆಗೂ ಹೋಗಿತ್ತು ಮ್ಯಾಚು ಸಕ್ಕತ್ತಾಗಿತ್ತು ಮ್ಯಾಚ್ ಇನ್ನು ಒಂದು ಮ್ಯಾಚು ಒನ್ ಸೈಡ್ ಮ್ಯಾಚ್ ಗುರು ಏನಲ್ಲಿ ಬಾಬರ್ ಆಜಮ್ ಮತ್ತು ರಿಜ್ವಾನೇನೇ ಇಲ್ಲ ಆಡ್ತಾ ಇಲ್ಲ ಅಲ್ಲಿ ಇನ್ನಲ್ಲಿಂದ ಗೆಲ್ತಾರೆ ಗುರು ಮೇನ್ ಲಾಟ್ ಆಫ್ ದ ರನ್ಸ್ ಬಂದಿರೋದು ಅವರಿಂದನೇ ಸೊ ಅವರೇ ಆಡ್ತಾ ಇಲ್ಲ ಅಂದರೆ ಇವರೆಲ್ಲಿಂದ ಗೆಲ್ಲೋದಿಕ್ಕೆ ಆಗುತ್ತೆ ಒಂಥರ ಬ್ರೆಡ್ ಆ್ಯಂಡ್ ಬಟರ್ ಥರ ಇತ್ತು ಗುರು ಗೆಲ್ಲೋದಿಕ್ಕೆ ಇಂಗ್ಲೆಂಡ್ ಅವ್ರಿಗೆ ಆರಾಮಾಗಿ ಶಿಸ್ತಾಗಿ ಗೆದ್ಬಿಟ್ಟು ಹೋದರು ಗೆಲ್ಲೋದು ಸೋಲೋದು ಎಲ್ಲ ಮುಖ್ಯ ಅಲ್ಲ ವಾರ್ಮ್ ಅಪ್ ಮ್ಯಾಚ್ಗಳಲ್ಲಿ ಏನು ಕಲಿತೀವಿ ಅನ್ನೋದು ಮುಖ್ಯ ಆ್ಯಕ್ಚುಲಿ ಈ ವಾರ್ಮ್ ಅಪ್ ಮ್ಯಾಚ್ಗಳಲ್ಲಿ ಒಬ್ಬರ ಬಗ್ಗೆ ಮಾತಾಡಲೇಬೇಕು ಸ್ಕಾಟ್ಲ್ಯಾಂಡ್ ಪ್ಲೇಯರು ಮುನ್ಸೆ ಬಗ್ಗೆ ಲಾಸ್ಟ್ ಇಯರ್ ವರ್ಲ್ಡ್ ಕಪ್ಪಲ್ಲೂ ಕೂಡ ಸಿಕ್ಕಾಪಡೆ ಕನ್ಸಿಸ್ಟೆಂಟ್ ಆಗಿ ಕಾಣಿಸ್ಕೊಂಡ್ರು ಈ ಇಯರ್ ಸ್ಟಾರ್ಟಿಂಗ್ ಆಫ್ ದ ಟೂರ್ನಮೆಂಟ್ನೇ ಕನ್ಸಿಸ್ಟೆಂಟ್ ಆಗಿ ಕಾಣಿಸ್ಕೊತಾ ಇದ್ದಾರೆ ಇನ್ನು ಎಷ್ಟು ರನ್ಸ್ಗಳು ಬರುತ್ತೋ ಅವರ ಬ್ಯಾಟಿಂದ ಗೊತ್ತಿಲ್ಲ ಒಟ್ಟಲ್ಲಿ ಕನ್ಸಿಸ್ಟೆಂಟ್ ಆಗಿ ಅಂತೂ ಇದ್ದಾರೆ ಇನ್ನು ಒಂದು ಮ್ಯಾಚ್ ಬಗ್ಗೆ ನಿಮಗೆ ಮಾತಾಡಲೇಬೇಕು ಅದು ನಿಮಗೆ ಜಿಂಬಾವೆ ವರ್ಸಸ್ ಐರ್ಲ್ಯಾಂಡ್ ಮ್ಯಾಚು ಮೋಸ್ಟ್ ಫೇವರೇಟ್ಸ್ ಬಂದು ಜಿಂಬಾವೆ ಅಲ್ಲ ಐರ್ಲ್ಯಾಂಡ್ ಅವರಿದ್ರು ಈ ಮ್ಯಾಚ್ನ ಜಿಂಬಾವೆ ಅವರು ಕನ್ವಿನ್ಸಿಂಗ್ ಆಗಿ ಗೆದ್ದಿದ್ದಾರೆ 30+ ರನ್ಸ್ ಇಂದ ಲೀಡ್ ಇಟ್ಕೊಂಡು ಗೆದ್ದಿದ್ದಾರೆ ಸೊ ಎರಡು ಮ್ಯಾಚ್ ಕೂಡ ಒಂದು ರೇಂಜಿಗೆ ಒನ್ ಸೈಡ್ ಮ್ಯಾಚ್ನೇ 40+ ರನ್ಸು 30+ ರನ್ಸ್ ಲೀಡ್ ಇಟ್ಕೊಂಡು ಗೆದ್ದಿದ್ದಾರೆ ಒಂಥರ ಎರಡು ಮ್ಯಾಚ್ ಕೂಡ ಒನ್ ಸೈಡ್ ಆಯಿತು ಮೇನ್ ಮ್ಯಾಚಸ್ ಬಗ್ಗೆ ಮಾತ್ರ ಮಾತಾಡ್ತಿರೋದು ವಾರ್ಮ್ ಅಪ್ ಮ್ಯಾಚ್ ಬಗ್ಗೆ ಅಷ್ಟೊಂದು ಮಾತಾಡಿ ಯೂಸ್ ಇಲ್ಲ ಅಂತಂದ್ರೂ ಕೂಡ ವಾರ್ಮ್ ಅಪ್ ಮ್ಯಾಚ್ನೇ ಮೇನ್ ಮ್ಯಾಚನೇ ಮೇನ್ ಮ್ಯಾಚು ಕೌಂಟ್ ಆಗುತ್ತೆ ವಾರ್ಮ್ ಅಪ್ ಮ್ಯಾಚ್ ಏನಕ್ಕೂ ಕೌಂಟ್ ಆಗೋದಿಲ್ಲ ಜಸ್ಟ್ ಪ್ರಾಕ್ಟೀಸ್ ಮಾತ್ರ ಪಾಯಿಂಟ್ಸ್ ಟೇಬಲ್ ಅಲ್ಟಿಮೇಟ್ಲಿ ನೋಡಿದ್ರೆ ಅಲ್ವಾ ಯಾವ ಥರ ಇದೆ ಅಂತ ಗ್ರೂಪ್ ಸ್ಟೇಜು ಇದು ಮೇನು ಇದರಿಂದ 4 ಕಂಟ್ರಿಗಳು ಕ್ವಾಲಿಫೈ ಆಗ್ತಾರೆ ಗ್ರೂಪ್ ಎಯಿಂದ 2 ಕಂಟ್ರಿ ಆಗುತ್ತೆ ಗ್ರೂಪ್ ಬಿಯಿಂದ 2 ಕಂಟ್ರಿ ಕ್ವಾಲಿಫೈ ಆಗುತ್ತೆ ನೋಡೋಣ ಯಾರು ಅಲ್ಟಿಮೇಟ್ಲಿ ಕ್ವಾಲಿಫೈ ಆಗ್ತಿರುತ್ತೆ ಶ್ರೀಲಂಕಾ ಬೌನ್ಸ್ ಬ್ಯಾಕ್ ಆಗ್ತಾರ ವೆಸ್ಟ್ ಇಂಡೀಸ್ ಬೌನ್ಸ್ ಬ್ಯಾಕ್ ಆಗ್ತಾರ ಅಥವಾ ಇಬ್ರು ತೋಪ್ ಪಡ್ಕೊಂಡು ಹೋಗ್ತಾರ ಕಾದ್ ನೋಡೋಣ ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಒಂದೇ ಒಂದು ಲೈಕ್ ಮಾಡ್ಬೋದು ನಮ್ಮ ಯೂಟ್ಯೂಬ್ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಹಾಕ್ಕೊಳ್ಳಿ ಸಿಗೋಣ ಬಾಯ್.